नमस्कार वीक्षकरे ನಿಮಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಒಲವಿನಲಿ ಬೆಳಿ ಒಲವಿನಲಿ ಉಳಿ ಒಲವೇ ಬಾಳ ಚಲುವು ಒಲವಿಲ್ಲದಿಲ್ಲ ಒಲಿಯುವುದೇ ಎಲ್ಲ ಒಲಿಯುವುದೇ ಬದುಕಬಲವು ಅಂತ ಒಲವಿನ ಬಗ್ಗೆ ನಮ್ಮ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳಿದ್ದಾರೆ ದಾಂಪತ್ಯ ಜೀವನದಲ್ಲಿ ಒಲವು ಮಹತ್ವದ್ದು ಇಂತಹ ಒಲವು ನಲುವುಗಳನ್ನ ತಮ್ಮದಾಗಿಸಿಕೊಂಡಿರುವಂತಹ ಜೋಡಿಯೊಂದು ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇವರು ಯಾರು ಗೊತ್ತಾ ಸುಗಮ ಸಂಗೀತ ಗಾಯಕಿ ಹಾಗೂ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾದಂತಹ ಸುನಿತಾ ಮುರಳಿ ಅವರು ಅವರನ್ನ ನಮ್ಮ ಅಡಿಗೆ ಮನೆಗೆ ಬರಮಾಡ್ಕೊಳ್ಳ ಬನ್ನಿ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ವೆರಿ ಮಚ್ ಹೇಗೆ ಅನಿಸ್ತಾ ಇದೆ ಸುನಿತಾ ಹಾಗೂ ಮುರಳಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತುಂಬಾ ಸಂತೋಷ ಆಗ್ತಿದೆ ಬಿಕಾಸ್ ಯೂಶುವಲಿ ನಾವಿಬ್ರು ಒಟ್ಟಿಗೆ ಅಡಿಗೆ ಮಾಡೋದು ತುಂಬಾ ರೇರ್ ಸೋ ಇಲ್ಲಿ ಒಟ್ಟಿಗೆ ಅಡಿಗೆ ಮಾಡ್ತಿದ್ದೀವಿ ಮನೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇಬ್ರು ಸಿಗೋದು ತುಂಬಾ ಕಷ್ಟ ಆಗುತ್ತೆ ರೇರ್ ವೆರಿ ರೇರ್ ಹಾಗಾಗಿ ಇದೊಂದು ಅವಕಾಶ ಇಬ್ರು ಸೇರಿ ಒಂದು ಅಡಿಗೆ ಮಾಡ್ಲಿಕ್ಕೆ ಹಾಗೆ ಸುನಿತಾ ಅವರೇ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋ ಹಾಡಿನ ಮೂಲಕ ನೀವು ತುಂಬಾ ಫೇಮಸ್ ಆಗಿಬಿಟ್ರಿ ಅದೇ ನಿಮ್ಮ ಮೊದಲನೇ ಸಾಂಗ್ ಕೂಡ ಖಂಡಿತ ಫಿಲಂ ಚಲನಚಿತ್ರ ರಂಗ ಕ್ಷೇತ್ರಕ್ಕೆ ಅದು ನನ್ನ ಮೊದಲನೇ ಇದು ಹಾಡು ಬಟ್ ಹಿಂದೆ ನಾನು ಆಕ್ಚುಲಿ ಆಸ್ ಅ ಕೋರಸ್ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸುಮಾರು ಮಿನುಗುತ್ತಾರೆ ಅನ್ನೋದು ನನ್ನ ಫಸ್ಟ್ ಫಿಲಂ ಆಕ್ಚುಲಿ ಕೋರಸ್ ಅಂತ ಈ ನಾಲ್ಕು ಜನ ಒಟ್ಟಿಗೆ ಹಾಡ್ತಾರೆ ಅಲ್ಲಿ ಅಲ್ಲಿಂದ ನಾನು ಕೋರಸ್ ಸಿಂಗರ್ ಆಗಿ ಟ್ರ್ಯಾಕ್ ಸಿಂಗರ್ ಆಗಿ ನಂತರ ಜೋಗಿ ಮೂಲಕ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತುಂಬಾ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹಾಗೆ ಮೊದಲನೇದಾಗಿ ಯಾರು ಅಡಿಗೆ ಮಾಡ್ತಿರೋದು ಮೊದಲನೇ ನಾನು ಅಡಿಗೆ ಮಾಡ್ತೀನಿ ಆಮೇಲೆ ಅವರಿಗೆ ಧೈರ್ಯ ಬರುತ್ತೆ ಅಡಿಗೆ ಮಾಡಕ್ಕೆ ಓಕೆ ಫೈನ್ ಲೇಡೀಸ್ ಫಸ್ಟ್ ಬನ್ನಿ ನೀವು ಕೂತ್ಕೊಳ್ಳಿ ಸುನಿತಾ ಅವರೇ ನಿಮ್ಮ ಸ್ವರ ಮಾಧುರ್ಯದ ತರ ಏನು ಅಡಿಗೆ ಮಾಡಿ ತಿನ್ನಿಸ್ಬೇಕಂತಿದ್ದೀರಿ ಇವತ್ತು ಫಸ್ಟ್ ಕ್ಯಾಪ್ಸಿಕಮ್ ಬಾತ್ ಹೇಳ್ಕೊಡ್ತೀನಿ ಕ್ಯಾಪ್ಸಿಕಮ್ ಬಾತ್ಗೆ ಬೇಕಾಗುವಂತಹ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಇದೆ ಎಲೆಕೋಸು ಇದೆ ಮೊಸರು ಅಕ್ಕಿ ಟೊಮ್ಯಾಟೊ ಹಣ್ಣು ಅಚ್ಚುಮೆಣಸಿನ ಪುಡಿ ಧನಿಯಾ ಪುಡಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ತುಪ್ಪ ಜೀರಿಗೆ ಪುಡಿ ಜೀರಿಗೆ ಉಪ್ಪು ಅದೊಂಚೂರು ಎಣ್ಣೆ ಫಸ್ಟ್ ಎಣ್ಣೆ ತಗೊಳ್ಳೋಣ ಆಮೇಲೆ ಒಂಚೂರು ಜೀರಿಗೆ ಕೊಟ್ಬಿಡಿ ಒಂಚೂರು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇವಾಗಲೇ ಹಾಕ್ಬಿಡ್ತೀರಾ ಇವಾಗಲೇ ಸುನಿತಾ ಅವರೇ ಮನೆಯಲ್ಲಿ ಅಡಿಗೆ ಮಾಡಬೇಕಾದ್ರೆ ಖಂಡಿತ ಹಾಡ್ಕೊಂಡೇ ಅಡಿಗೆ ಮಾಡ್ತೀರಾ ಅಂತ ಇಲ್ಲ ಹೇಮಾ ಏನಂದ್ರೆ ಯೂಶುವಲಿ ನಮ್ಮನೇಲಿ ಒಂದು ಮ್ಯೂಸಿಕ್ ಪ್ಲೇಯರ್ ಓಡ್ತಾನೆ ಇರುತ್ತೆ ಬಿಕಾಸ್ ಅದರಲ್ಲಿ ಹಾಡು ಕೇಳ್ತಾನೆ ಮೊಬೈಲಲ್ಲಿ ಇದೆ ಮತ್ತೆ ಆಲ್ಮೋಸ್ಟ್ ನಾನು ಫಿಲ್ ಟಿ ವಿ ನೋಡೋದು ತುಂಬ ರೇರು ಫಿಲಮ್ಸು ಅದು ಇದೆಲ್ಲ ನೋಡೋದು ತುಂಬ ರೇರು ಮ್ಯೂಸಿಕ್ಕೆ ಕೇಳ್ತಿರೋದು ಜಾಸ್ತಿ ಎಲೆಕೋಸ್ ಹಾಕ್ತೀರಾ ಸೊ ಹಾಗಾಗಿ ಅದ್ರ ಜೊತೆ ಹಾಡ್ಕೊಂಡು ಗಜಲ್ ಅಂತೆ ಹಳೆ ಕನ್ನಡ ಹಾಡುಗಳು ಹಳೆ ಹಿಂದಿ ಹಾಡುಗಳು ಎಲ್ಲ ಕೇಳ್ಕೊಂಡು ಕೆಲಸ ಮಾಡೋದು ಅದೇ ಅಭ್ಯಾಸ ನನ್ನ ಮಗಳಿಗೂ ಆಗ್ಬಿಟ್ಟಿದೆ ಓಕೆ ಅವಳು ಓದಬೇಕಾದ್ರೆ ಏನಾದ್ರು ಒಂದು ಹಾಡು ಇರಬೇಕು ಅವಳಿಗೆ ಓಕೆ ಈಗ ಎಲೆಕೋಸ್ ಹಾಕಿದ್ದೀರಾ ಸೊ ನಿಮ್ಮ ಮಗಳು ಕೂಡ ಹಾಡನ್ನು ಹಾಡ್ತಾರೆ ಅವಳು ಎರಡನೇ ಕ್ಲಾಸ್ ಓದ್ತಿದ್ದಾಳೆ ಸುದರ್ಶನ್ ವಿದ್ಯಾ ಮಂದಿರಲ್ಲಿ ಸಂಗೀತ ಕಲಿತಾ ಇದ್ದಾಳೆ ಈಗ ಸಣ್ಣ ಪುಟ್ಟ ಪ್ರೋಗ್ರಾಮಲ್ಲಿ ನನ್ನ ಜೊತೆ ಹಾಡ್ತಾಳೆ ಓ ಶಿ ಇಸ್ ಅ ವೆರಿ ಗುಡ್ ಸಿಂಗರ್ ಫೈನ್ ಹಾಗೆ ಮುರಳಿ ಅವರು ಸಿಂಗಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ನಿಮ್ಮಿಬ್ರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದು ಅವ್ರನ್ನ ಕೇಳಿದ್ರೆ ಒಳ್ಳೇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಲವ್ ಕಮ್ ಅರೇಂಜ್ ಅಂದ್ರೆ ಎಷ್ಟು ದಿನ ಲವ್ ಎಷ್ಟು ಖಂಡಿತ ಇಲ್ಲ ಯೂಶುವಲಿ ಲವ್ ಅಂದಿದ ತಕ್ಷಣ ಒಂದೆರಡು ತಿಂಗಳು ಮೂರು ತಿಂಗಳು ಹಾಗೆ ಓಡಾಡಿ ಆಮೇಲೆ ಗೊತ್ತಾಗಿ ಆ ಥರದ್ದು ನಮ್ದೇನು ಆಗಲಿಲ್ಲ ನಾನು ಆ್ಯಕ್ಚುಲಾಗಿ ಅವಳನ್ನ ಒಂದು ಪ್ರೋಗ್ರಾಮಲ್ಲಿ ನೋಡಿ ಅವಳ ವಾಯ್ಸ್ಗೆ ಫಿದಾ ಆಗಿ ನೆಕ್ಸ್ಟ್ ಡೇ ಅವಳ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ನೆಕ್ಸ್ಟ್ ಡೇ ಅಪ್ಪ ಅಮ್ಮಂಗೆ ಹೇಳಿ ತಿಳಿಸಿ ಮದುವೆ ಆಗೋಂಗಿದ್ರೆ ಇವಳನ್ನೇ ಮದುವೆ ಆಗೋದಂತ ಹೇಳಿ ಮದುವೆ ಆಗಿ ಅದು ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ರತ್ನಮಾಲ ಮೇಡಮ್ ಮತ್ತೆ ಮಾಲತಿ ಶರ್ಮಾ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು ರಮಾ ಪ್ರತಿಷ್ಠಾನ ಅಂತ ಒಂದು ಆ ಕಾರ್ಯಕ್ರಮಕ್ಕೆ ಬೈ ಮಿಸ್ ಇವ್ರು ಬಂದ್ಬಿಟ್ಟಿದ್ರು ಓಕೆ ಸರಿ ಅಲ್ಲಿ ಬೈ ಡಿಫಾಲ್ಟ್ ಅಲ್ಲಿ ನಾನು NSL ಅವ್ರದ್ದು ನನ್ನ ಇನಿಯ ನೆಲೆಯ ಬಲ್ಲೆಯೇನೇ ಹೇಗೆ ತಿಳಿಯಲಿಯದನು ಹೇಳೆ ನೀನೇ ಎಲ್ಲ ಹಾಡಿ ಆದ್ಮೇಲೆ ನಾನು ನೀನೇನು ಹೊರಡ್ತಾ ಇದ್ದೆ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಕೊಡಿ ಅಂದ್ರೆ ಯೂಶುವಲಿ ಇವಾಗ ಚೆನ್ನಾಗಿ ಹಾಡಾದ್ಮೇಲೆ ನೀವು ನನ್ನ ವಿಸಿಟಿಂಗ್ ಕಾರ್ಡ್ ಕೇಳ್ತೀರಾ ನಾನು ಹಂಗೆ ಅಂತ ಕೊಟ್ರೆ ಮಾರಿಸಿಲ್ಲ ಮಾರಿಸಿ ಇವ್ರ ತಂದೆ ಫೋನು ನನಗೆ ನಿಮ್ಮ ತಂದೆ ಇದ್ದಾರಾ ಅಂದ್ರು
ಯಾರು ಮಾತಾಡೋದು? ನನ್ನ ರಂಗಸ್ವಾಮಿ ಅಂತ. ಓಕೆ ತಾಯಿ ಹೇಳಿದ್ರೆ ನನ್ನ ಮಗ ನಿಮ್ಮ ಮಗಳನ್ನ ಮೆಚ್ಚಿಕೊಂಡಿದ್ದಾರೆ. ಆಮೇಲೆ ನನ್ನ ನೋಡಕ್ ಬಂದಾಗಲೇ ಗೊತ್ತಾಗಿ ಎಲ್ಲೋ ನೋಡಿದಿಲ್ಲ. ಓಕೆ ಏನ್ ಹಾಕ್ತಿದ್ರಿ? ಈಗ ಗರಂ ಮಸಾಲಾ ಪುಡಿ ಹಾಕ್ತಾ ಇದೀನಿ. ಈಗ ಗರಂ ಆಗಿರೋ ಸಿಚುಯೇಷನ್, ಅದಕ್ಕೆ ಗರಂ ಮಸಾಲಾ ಪೌಡರ್ ಹಾಕ್ತಾ ಇದೀನಿ. ಇಲ್ಲಪ್ಪ ಪಾಪ. ಅಲ್ಲ ನೀವು ಹಾಗೆ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರ? ಓ ಖಂಡಿತ. ಅಚ್ಮೆಣಸಿನ ಪುಡಿ, ಅಚ್ಮೆಣಸಿನ ಪುಡಿ, ಜೀರಿಗೆ ಪುಡಿ, ಜೀರಿಗೆ ಪೌಡರ್. ಹಾ ಜೀರಿಗೆ ಪೌಡರ್. ಹೇ ಒಂಚೂರು ಮೊಸರು ಕೊಟ್ಬಿಡಿ ನನಗೆ. ಈಗಲೇ ಮೊಸರು ಹಾಕ್ತೀರಾ? ಹಾ ಎಲ್ಲ ಒಂದು. ಒಂದು ಟೊಮ್ಯಾಟೊ ಹಣ್ಣು ಕೊಟ್ಬಿಡಿ. ಟೊಮ್ಯಾಟೊ? ಹಾ. ಓಕೆ ಒಂಚೂರು ಅಕ್ಕಿ ಕೊಟ್ರೆ. ಅಕ್ಕಿನ? ಹ್ಞೂ. ನೀರ್ ಕೊಡಿ ಹೇಮಾ. ಉಪ್ಪು ಕೊಟ್ಬಿಡಿ. ಇನ್ನೇನು? ಕೊತ್ತಂಬರಿ ಸೊಪ್ಪು ಇಷ್ಟೇ ಹೇಮಾ, ಇದನ್ನು ಕೂಗ್ಸೋದಷ್ಟೇ. ಹಾ ಸರಿ. ಈಗ ಕುಕ್ಕರ್ ಕೂಗಕ್ಕೆ ಸಮಯ ತಗೊಳತ್ತೆ, ಖಂಡಿತ ನೀವು ಹಾಡ್ಲೇಬೇಕು. ಅದು ಫೇವ್ರೆಟ್ ಸಾಂಗ್ ಎಲ್ಲೋ ಜೋಗಪ್ಪ ನಿನ್ನರಮನೆ. ಎಲ್ಲೋ ಜೋಗಪ್ಪ ನಿನ್ನರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನರಮನೆ, ಎಲ್ಲೋ ಜೋಗಪ್ಪ ನಿನ್ನರಮನೆ. ಎಲ್ಲಿದ್ದರೇನು ನನ್ನ ಅರಮನೆ, ಯಾಕಿಂಗೆ ಹುಡುಕುತ್ತಿ ಸುಮ್ಮನೆ, ಏನಿಸ್ಯಾಂತ ಒಸಿ ಏಳಮ್ಮಿ, ಏನಿಸ್ಯಾಂತ ಒಸಿ ಏಳಮ್ಮಿ. ವಾವ್, ಥ್ಯಾಂಕ್ ಯು, ವೆರಿ ನೈಸ್. ಹಾಗೆ ನೀವು ತುಂಬಾ ಹಾಡುಗಳನ್ನ ಹಾಡಿದ್ದೀರಿ, ಎಲ್ಲ ನಿಮ್ ಫೇವ್ರೇಟ್ ಇರುತ್ತೆ. ಅದರಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂತದ್ದು? ಯೂಶ್ವಲಿ ಅದೇ ಹೇಳದ್ನಲ್ಲ ಇವಾಗ ನಿಮ್ಗೆ, ಜೋಗಿ ಅಂತ ಹಾಡಾದ್ಮೇಲೆ ಅದಾದ್ಮೇಲೆ ಹಾರ್ಟ್ ಅನ್ನ ಇಟ್ಟು ಇಮಿಡಿಯೇಟ್ ನಮ್ಮ ಬಸವದಲ್ಲೇ ಮೈನಾ ಕೂಗೆ ಕುಕು ಕುಕು ಅದನ್ನ ಹಾಡಿದೆ. ಸೊ ಸ್ವಲ್ಪ ಹಂಗೆ ಹೋಗ್ತಾ ಇತ್ತು ನನ್ನ ಜರ್ನಿ. ವೆರಿ ರೇರ್ ಅಂದ್ರೆ ಮೊನ್ನೆ ಇವಾಗ ಲೈಲಾವತಿ ಅವ್ರದ ಒಂದು ಮೂವಿ ಯಾರದು ಅಂತ ಒಂದು ಮೂವಿ ಬಂತು, ಲೀಲಾವತಿ ಅವ್ರ ಕಂಬೈನ್ಸ್ ಅಲ್ಲ ಏನಾಗಿತ್ತು ಅದು ಅಷ್ಟೇ. ನಾನು ಟ್ರ್ಯಾಕಿಗೆ ಅಂತ ಹೋಗಿದ್ದೆ ಸಾಂಗು, ಬಿಕಾಸ್ ಅವ್ರ ಯೋಚನೆ ಸತೀಶ್ ಅಂತ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಹೈದರಾಬಾದ್ನವ್ರು, ಅವ್ರ ತಲೆಯಲ್ಲಿ ಏನೋ ಒಂದು ಬಾಂಬೆ ಜಯಶ್ರೀ ಅನ್ನೋದೊಂದು ಥಾಟ್ ಇತ್ತು ಮನಸ್ಸಲ್ಲಿ. ಸೊ ಸರಿ ಪಾಪ, ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ವಿನೋದ್ ರಾಜ್. ಪಾಪ ಅವರಾದ್ಮೇಲೆ ನಾನು ಹೊರಡ್ತಾ ಇದ್ದೆ, ಸುನೀತಾ ಅವ್ರ ಟೈಮ್ ಇದ್ರೆ ಅದೊಂದು ಟ್ರ್ಯಾಕ್ ಹಾಡ್ಬಿಡ್ತೀರಾ ಅಂತ ಕೇಳಿದ್ರು. ಓಕೆ ಹಾಡ್ಬಿಡ್ತೀನಿ ಅಂದ್ಬಿಟ್ಟು ಬಂದಾದ್ಮೇಲೆ ಕಂದ ಕಂದ ಮುದ್ದು ಕಂದ ಎಲ್ಲರಿಂದ ನಡೆದೆ ದೂರ ಇಲ್ಲದೆ ನೀನಿಲ್ಲದೆ ನಾನು ಒಂಟಿಯಾದೆ ಕಂದ ಕಂಬನಿಗೆ ಕೊನೆಯೇ ಇಲ್ಲ ಎಲ್ಲಿ ಹೋದೆ ಕಂದ ಕಂದ ಇದೇ ಥರ ಹಿಂಗ್ ಹೋಗ್ತಾ ಇತ್ತು ಸಾಂಗ್. ಸೊ ಆಫ್ಟರ್ ದಟ್ ಹಿ ವಾಸ್ ವೆರಿ ಹ್ಯಾಪಿ. ನಾನು ಮುಗಿಸಿನೂ ಮನೆಗೂ ಬಂದೆ, ಎಲ್ಲ ಬಂದೆಲ್ಲ ಆದ್ಮೇಲೆ ಮನು ಹತ್ರ ಹೇಳ್ತಾತೆ ಮತ್ತೊಂದ್ಸಲ ಆಕ್ಚುಲಿ ತುಂಬ ಡಿಫ್ರೆಂಟ್ ಸಾಂಗ್ ಹಾಡಿದ್ದೀನಿ ಅಂತಲ್ಲ. ಇಟ್ ವಾಸ್ ಓಕೆ, ಏನು ಅದೇನು ದೊಡ್ಡ ವಿಚಾರ ಅಂದ್ಬಿಟ್ಟು. ಈವ್ನಿಂಗ್ ಎಲ್ಲೋ ಪ್ರೋಗ್ರಾಮಿಗೆ ಹೋಗ್ತಿದ್ದಾಗ ವಿನೋದ್ ರಾಜ್ ಸರ್ ಫೋನ್ ಮಾಡಿದ್ರು ನನಗೆ. ಸುನೀತಾ, ನಾನು ವಿನೋದ್ ರಾಜ್ ಹೇಳಿ ಅಂತಂದೆ. ಒಂದು ನಿಮಿಷ ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಲೀಲಾವತಿ ಅಮ್ಮ ನನ್ನ ಹತ್ರ ಮಾತಾ ಹೇಳಿ ಅಮ್ಮ. ಸುನೀತಾ ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ, ನಿಜವಾಗ್ಲೂ ನನಗೆ ನಿಮ್ದು ಜೋಗಿ ಹಾಡು ಕೇಳಿದಾಗ ಹುಡುಗಿ ಈ ಥರ ಹಾಡುತ್ತಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಹಾಡಿದ್ಯಾ, ಬಟ್ ಅದಕ್ಕಿಂತ ವೆರಿ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತಂದ್ರೆ ನೀನು ಹಾಡಿ ನಾನು ಹೆಂಗೆ ಆಕ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಅಷ್ಟೋ ಇನ್ವಾಲ್ವ್ಡ್ ಅಂತ, ಬಿಕಾಸ್ ಮಧ್ಯ ಎಲ್ಲ ಒಂಥರ ಅಳು ಥರ ಬರುತ್ತೆ. ನಾನು ಒಂಟಿಯಾದೆ ಕಂದ ಅಂತ ಹಿಂಗೆಲ್ಲ ಬರುತ್ತೆ. ಸೊ ಪಾಪ ಅದನ್ನ ರಿಯಾಕ್ಟ್ ಮಾಡ್ಬೇಕಲ್ಲ, ಲಿಪ್ ಮೂವ್ಮೆಂಟ್ ಮಾಡ್ಬೇಕಲ್ವಾ? ಸೊ ಅದಕ್ಕೆ ಪಾಪ ಅವರು ಸುನೀತಾ ನಾನು ತುಂಬ ಸೊ ಅದು ಒಂದು ಆ ಥರ ಒಂದು ಕೆಲವ್ರದ್ದು ಜೀವನದಲ್ಲಿ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅಂತ ಲೀಲಾವತಿ ಅಮ್ಮ ಅವ್ರು ಕಾಂಪ್ಲಿಮೆಂಟ್ ಕೊಡಬೇಕು ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಹೌದು ಖಂಡಿತ ಸೀನಿಯರ್, ಬಿಕಾಸ್ ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿರೋ ಹುಡುಗಿ. ನನ್ಯಾಕೆ ನೀ ಹಾಗೆ ನೋಡುವೆ ಮಾತಾಡೆ ಬಾ ಇಲ್ಲವೇ ಹಾಡೆಲ್ಲ ನಾವು ಹಾಡ್ತಿದ್ವಿ ಅಂತ. ಗ್ರೇಟ್ ಆರ್ಟಿಸ್ಟ್ ನಮ್ಗೆ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್. ಹಾಗೆ ಇದು ಸ್ಟೀಮ್ ಹೋಗಿರತ್ತಲ್ಲ ಇಷ್ಟೊತ್ತಿಗೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹಾಕ್ತಿದ್ದೀನಿ ಜಸ್ಟ್ ಏನಿಲ್ಲ ಟೇಸ್ಟಿಗೆ ಅಂತ ಅಷ್ಟೇ.
ತುಪ್ಪ ಹಾಕಿದ್ರೆ ಎಲ್ಲ ಟೇಸ್ಟಿ ಆಗಿಬಿಡುತ್ತೆ ಅದ ಇದನ್ನ ಬೇಕಾದ್ರೆ ನಾವು ಒಗ್ಗರಣೆ ಮಾಡ್ಕೊಂಡ್ವಲ್ಲ ಆಗ್ಲೇ ಬೇಕಾದ್ರೂ ಹಾಕಬಹುದು ಏನು ತೊಂದ್ರೆ ಇಲ್ಲ ಬಟ್ ಇನ್ನ ಈಗ ಹಾಕಿದ್ರೆ ಸ್ವಲ್ಪ ಮೇಲ್ ಮೇಲೆ ಇರುತ್ತೆ ಸಿಗುತ್ತೆ ಅಂತ ಅಷ್ಟೇ ಇದನ್ನ ಟೇಸ್ಟ್ ಮಾಡಕ್ಕೆ ಕರೆಸಬೇಡ ಮುರಳಿ ಅವರನ್ನ ಬನ್ನಿ ಆಕ್ಚುಲಿ ಹೇಮಾ ಇವಾಗ ನಾವಿಬ್ರು ಬಂದಿರೋದು ಇದನ್ನ ನಿಮ್ಮ ಟೇಸ್ಟ್ ಮಾಡಿಸ್ಲಿಕ್ಕೆ ಅಂತ ಬಂದಿರೋದು ಸೋ ಅವರಿಗೆ ಕೊಟ್ಬಿಡೋಣ ಅವರಿಗೆ ಕೊಟ್ಬಿಡೋದು ಥ್ಯಾಂಕ್ ಯು ಸೋ ಮಚ್ ಬಿಸಿ ಬಿಸಿ ಆಗಿರೋ ಕ್ಯಾಪ್ಸಿಕಂ ಬಾತು ರೆಡಿ ಆಗಿದೆ ಸೋ ಈಗ ಟೇಸ್ಟ್ ಮಾಡಬೇಕು ಹೌದು फ्रेंड्स हॉट हॉट कैप्सिकम बात रेडी आगे कैप्सिकम बात बेकागुवा सामग्रीगलु कैप्सिकम एले कोसु मोसरु अक्की टोमाटो कारद पुड़ी धनिया पुड़ी गोडंबी कोत्तुम्री सोप्पु तुप्पा जीरिगे पुड़ी जीरिगे उप्पु मत्तु येन्ने माडुवा विधान कुकर गे येन्ने जीरिगे कैप्सिकम एले कोसु गरम मसाला कारद पुड़ी धनिया पुड़ी मोसरु टोमाटो अक्की नीरु उप्पु मत्तु कोत्तुंगे सोपन्ना हाकी लिट मुच्ची कुक्सिद्रे कैप्सिकम बात सवियलु सिद्ध